This video present by Mannur Multi-Speciality Hospital. Highly qualified and well-experienced doctors team for emergency and trauma care 24/7 at Bali Hill Circle Ring Road, Gulbarga. Nama Kalyana Karnataka da Kalburgi Jilleya Alan Talukina Gramadalli Nadirva Hiya Kratya Hina Kratya Bandu Balake Mele Atyachara Esidanta Kratya Idu Nama Deshakke Mattu Nama Rajya Ghanateke Dakke Taruvanta Vishaya Agide. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥ ವಿಷಯ ಆಗಿದೆ. ಯಾವ ಒಂದು ದೇಶದಲ್ಲಿ ನಾವು ಹೆಣ್ಣಿಗೆ ದೇವರಂತೇಳ್ತೀವಿ, ಯಾವ ಒಂದು ದೇಶದಲ್ಲಿ ನಾವೇನಪ್ಪ ಹೆಣ್ಣಿಗೆ ಪೂಜೆ ಮಾಡ್ತೀವಿ, ಯಾವೊಂದು ಜಗತ್ತಿನಲ್ಲಿ ಪೈಗಂಬರ್ ಹೇಳ್ತಾರ ಏನಪ್ಪ ಅಂದ್ರೆ ಹೆಣ್ಣು ಅಲ್ಲಾದೇಸ ತೂಫಾಯ್ ಅಂತ ಹೇಳ್ತಾರೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಮಾನವ ಜಾತಿಯಲ್ಲಿ ಈ ರೀತಿಯಾದ ಗಣಸರು ನಿಮ್ಮ ಗಣಸ್ತಾನ ಇದ್ರೆ ದೇಶಭಕ್ತಿ ಕೊಡ್ರಿ, ಸುಳೇಮ ಕೊಡ್ರಿ. ನಿಮ್ಮ ಬಳಿ ಗಣಸ್ತಾನ ಇತ್ತಲ್ಲ, ದೇಶಭಕ್ತಿಗೆ ಸಲ್ಯಾಕೆ ಬಂದು ಕೇಳ್ರಿ. ಗಣಸ್ತಾನ ಇದ್ರೆ ಒಕ್ಕಲ್ತನ ಮಾಡ್ರಿ, ಗಣಸ್ತಾನ ಇದ್ರೆ ಕಾಯಕ ಮಾಡ್ರಿ, ನಿಮ್ಮಲ್ಲಿ ಗಣಸ್ತಾನ ಇದ್ದಲ್ಲ ರಕ್ಷಣೆ ಮಾಡ್ರಿ. ಅದು ಬಿಟ್ಟು ನಿಮ್ಮ ಗಣಸ್ತಾನ ಅನ್ನಪ್ಪ ಅಂದ್ರೆ ಒಂದು ನಾಬಾಲಕಿ ಹೆಸರು, ಒಂದು ಬಾಲಕಿ ಮೇಲೆ ಅತ್ಯಾಚಾರ ಮಾಡ್ತೀರಿ, ಇಂಥ ಕೃತ್ಯ ಮಾಡ್ತೀರಿ. ಇಂಥ ಒಂದು ಕೃತ್ಯಗ ಏನಪ್ಪ ಅಂದ್ರೆ ನಾವು ನೋಡಿ ಸುಮ್ಮನೆ ಕೊಡ್ಬೇಕಾ? ಇವತ್ತಿನ ದಿವಸ ನಾನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯಲ್ಲಿ ಒತ್ತಾಯ ಮಾಡ್ತೀನಿ, ಪ್ರಧಾನಮಂತ್ರಿಯಲ್ಲಿ ಒತ್ತಾಯ ಮಾಡ್ತೀನಿ. ಇಂಥ ನೀಚ ಕೃತ್ಯ ಮಾಡೋಂಥ ನೀಚ ವ್ಯಕ್ತಿಗಳಿಗೆ, ಕಾಮುಕರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಇಂಥ ಶಿಕ್ಷೆ ಆಗಬೇಕು ಅವ್ರಿಗೇನದಲ್ಲ, ಬೆತ್ತಲೆಯಾಗಿ ಸರ್ದಾರ್ ಪಟೇಲ್ ಚೌಕ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕ್ ತನಕ ಮೆರವಣಿಗೆ ಮಾಡಬೇಕು. ಮೆರವಣಿಗೆ ಮಾಡಿ ಬಹಿರಂಗವಾಗಿ ಗಲ್ಲಿಗೆ ಏರಿಸಬೇಕು. ಆವಾಗ ಏನಪ್ಪ ಅಂದ್ರೆ ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ಗೊತ್ತಾಗ್ತದೆ, ನಾನು ಒಂದು ವೇಳೆ ಇಂಥ ಕೃತ್ಯ ಮಾಡಿದ್ರೆ ನನ್ನೂ ಇಂಥ ಶಿಕ್ಷೆ ಆಗ್ತದೆ ಅಂತೇಳಿ. ಅದಕ್ಕೆ ಸೌದಿ ಅರೇಬಿಯಾದಾಗ ಇಂಥ ಶಿಕ್ಷೆ ಅದ. ನಮ್ಮ ಭಾರತದಾಗ ಡೆಮೊಕ್ರಸಿ ಉಳಿಬೇಕಾಯ್ತು, ಪ್ರಜಾಪ್ರಭುತ್ವ ಉಳಿಬೇಕಾಯ್ತು ಅಂದ್ರೆ ನಾವು ಕಠಿಣ ಶಿಕ್ಷೆ ಪಾಲನೆ ಮಾಡಬೇಕು. ಯಾರೇ ಇರಲಿ ಅವ ನೀಚ ವ್ಯಕ್ತಿ, ಯಾರೇ ಇರಲಿ ಅವ್ರು ರಾಕ್ಷಸೆ, ಅವನಿಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಏನೂ ಇಲ್ಲ, ಅವ ನಮಗೆ ಅಮಾನವೀಯ ವ್ಯಕ್ತಿ. ಅಂಥ ಒಂದು ಘಟನೆ ಮಾಡಿದಂಥ ವ್ಯಕ್ತಿಗೆ ತಕ್ಷಣ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ತಕ್ಷಣ ಸ್ಪಂದಿಸಿ ನ್ಯಾಯ ಒದಗಿಸ್ಬೇಕು, ಕಾಲಮಿತಿಯಲ್ಲಿ ನ್ಯಾಯ ಒದಗಿಸ್ಬೇಕು. ಇಲ್ಲಾಂದ್ರೆ ಬರುವ ದಿನಗಳಲ್ಲಿ ಇದಕ್ಕೆ ಗಂಭೀರವಾದ ವಿಷಯವನ್ನು ಪರಿಗಣಿಸಿ ಉಗ್ರ ಹೋರಾಟ ನವಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘ ಅಷ್ಟೇ ಅಲ್ಲ, ಸಮಸ್ತ ಸಂಘಟನೆಗಳು, ಸಮಸ್ತ ಜನಮಾನಸ ಉಗ್ರ ಹೋರಾಟ ಮಾಡ್ತೇವೆ ಅಂಥೇಳಿ ಈ ಮುಖಾಂತರ ಒತ್ತಾಯ ಮಾಡ್ತೀನಿ. ಸರ್, ನವ ಕಲ್ಯಾಣ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಮೊನ್ನೆ ನಡೆದಂಥ ಘಟನೆ, ಅಳನ್ ತಾಲೂಕ ಏನು ಒಂದು ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ, ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಶಿಕ್ಷೆ ಅಂದರೆ ಯಾವ ಥರ ಇರಬೇಕಂತಂತಂದರೆ ಎರಡು ಕೈ, ಎರಡು ಕಾಲು, ಎರಡು ಕಣ್ಣು ಎರಡೂ ತೆಗಿಬೇಕು. ಆ ಮಗು ಎಷ್ಟು ಕಷ್ಟಪಟ್ಟು ತೀರ್ಕೊಂಡಿರ್ತದಲ್ಲ, ಆ ಥರನೇ ಹಿಂಸೆ ಮಾಡಿ ಇವ್ರಿಗೂ ಕೂಡ ಆ ಥರ ಶಿಕ್ಷೆ ಕೊಡಬೇಕು ಸರ್ಕಾರ. ಇವತ್ತಿನ ದಿವಸ ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ. ಇವತ್ತು ನೋಡಿ ಒಂದು ಮೀಡಿಯಾದವರು ಪತ್ರಕರ್ತರು ತಪ್ಪು ತಿಳಿಬಾರ್ದು, ಒಂದು ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿಗಳಿಗೆ ಇವತ್ತು ಅವರು ಈಗ ನಮ್ಮ ರೇಣುಕಾಚಾರ್ಯ ಸಾಹೇಬರು ಅವ್ರ ಅಣ್ಣನ ಮಗ ಒಬ್ಬರು ತೀರ್ಕೊಂಡಿದ್ದಾರೆ, ಎಷ್ಟು ಸೌಲಭ್ಯಗಳು ಕೊಟ್ಟಿದ್ದಾರೆ ಅವರಿಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ, ಸರ್ಕಾರ ಅವರಿಂದ ಇದೆ. ಯಾಕಂದರೆ ಒಂದು ಕಣ್ಣಿಗೆ ಒಂದು ಸುಣ್ಣ ಹಚ್ಚೋದು, ಒಂದು ಕಣ್ಣಿಗೆ ಬಣ್ಣ ಹಚ್ಚೋದು ಕೆಲಸ ಮಾಡ್ತಾ ಇದೆ ಸರ್ಕಾರ ಇವತ್ತಿನ ದಿವಸ. ಯಾಕಂದರೆ ಬಡವರು ಅಂದರೆ ಅವ್ರಿಗೆ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಹುಟ್ಟಬಾರ್ದ ನಮ್ಮ ಬಡವರು. ನೋಡಿ ಇವತ್ತು ಎಷ್ಟು ಕಣ್ಣಿಗೆ ಕಾಣ್ತಾ ಇದೆ, ಬೆಳಗ್ಗೆಯಿಂದ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಅವ್ರದ್ದು ರಾಜಕಾರಣಿ ವ್ಯಕ್ತಿದು ಒಂದು ಮಗ ಒಂದು ತೀರ್ಕೊಂಡ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮೀಡಿಯಾದಲ್ಲಿ ಪತ್ರಕರ್ತರಲ್ಲಿ ಡೈಲಿ ಬರುತ್ತದೆ. ಪಾಪ ಅಮಾಯಕರು ಬಡವ ಜನ ಇವತ್ತು ಸತ್ತರೆ ಯಾರು ಕೇಳ್ತಕ್ಕಂಥ ಅವಶ್ಯಕತೆ, ಅದು ಕೇಳ್ತಕ್ಕಂಥ ದನಿ ಎತ್ತಾ ಇಲ್ಲ. ಇವತ್ತು ಅನ್ಯಾಯ ಆಗ್ತಾ ಇದೆ ಬಡವ್ರ ಮೇಲೆ. ತಾವು ರಾಜ್ಯದ ಮುಖ್ಯಮಂತ್ರಿಗಳೇ, ಬೊಮ್ಮಾಯಿ ಸಾಹೇಬರೇ, ನಾವು ನಿಮಗೆ ಕೈ ಮುಗಿದು ಕೇಳ್ತೀವಿ. ಈ ಇದ್ರ ಬಗ್ಗೆದಾಗೆ ಮೊನ್ನೆ ಮಂಡ್ಯದಲ್ಲಿ ನಡೆದಕ್ಕಂಥ ಘಟನೆ, ಸುಮಾರು 10 ವರ್ಷದಿಂದ ಹಿಡ್ಕೊಂಡು 11 ವರ್ಷದ ಮಗು, ಅದು ಟ್ಯೂಷನ್ಗೆ ಹೋಗಿದ್ದಂಥ ಮಗು, ಆ ಮಗು ಕೂಡ ಮೇಲೆ ಅತ್ಯಾಚಾರ ಆಗಿದೆ. ಇವತ್ತಿನ ದಿವಸ 15 ದಿವಸದಲ್ಲಿ 2 ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ. ನಿಮ್ಮ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದೆಯಾ? ಏನು ಮಾಡ್ತಾಯಿದ್ದೀರಾ ನೀವು ಪ್ರಜಾಪ್ರಭುತ್ವದಲ್ಲಿ? ಯಾಕೆ ಇವತ್ತಿನ ದಿವಸ ಬಡವರು ಅಂದರೆ ಅಂತಂದರೆ ನಿಮ್ಮ ಕಣ್ಣಾಗ ಗೊತ್ತಲ್ವಾ? ಇಲ್ಲೇ ನೋಡಿ ಎಷ್ಟು ನಿಮ್ಮ ಇದರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ನಾವು ಯಾರಿಗೂ ನಾವು ಒತ್ತಡ ಮಾಡ್ತಾ ಇಲ್ಲ, ಯಾರಿಗೂ ಹಿಂಗೆ ಬಯಸ್ತಾ ಇಲ್ಲ. ಯಾಕಂತಂತಂದರೆ ಮೇಲೆ ಕಾಣಿಸ್ತಾ ಇದೆ ಮೀಡಿಯಾ ಮುಖಾಂತರ ನೀವು ಯಾವ ಥರ ರಾಜಕೀಯ ವ್ಯಕ್ತಿಗೆ ಯಾರು ಹಣ ಇದ್ದವ್ರಿಗೆ ಯಾವ ಥರ ಸ್ಪೆಷಲಿಟಿ ಇದೆ, ಹಣ ಇರಲಾರ್ದವ್ರಿಗೆ ಯಾವ ಥರ ಸ್ಪೆಷಲಿಟಿ ಇದೆಯೋ ಇದನ್ನು ನೀವು ಸರಿಯಾಗಿ ನಾವು ಕೈ ಮುಗಿದು ಕೇಳೋದಂತಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆದಾಗ ಯಾರು ತಪ್ಪು ಮಾಡಿದಾರೋ, ಯಾರು ಕೊಲೆ ಹೊಸ್ತಿದಾರೋ ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕಂತೇಳಿ ನಾವು ನವ ಕಲ್ಯಾಣ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಾಳೆ ದಿವಸ ಇದನ್ನು
ಈಗ ಕರೆಕ್ಟಾಗಿ ಇದು ಮಾಡ್ದ ಕೆಲಸ ಮಾಡಲಿಲ್ಲ ಅಂತಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆಯಿಂದ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಬಾಲಕಿಯ ಮೇಲೇನು ಅತ್ಯಾಚಾರ ಎಸಗಿದಂಥ ಕಾಮಕರಿಗೆ ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಒಂದು ಬೃಹತ್ ಹೋರಾಟ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸ್ತಾ ಇದ್ವಿ. ಇದೇನಪ್ಪ ಅಂದ್ರೆ ಕಠಿಣ ಯಾವುದವ್ರಿಗೆ ಕ್ರಮ ಕೊಟ್ಟು ಅವರಿಗೆ ಪಾಶಿಸದ ಅಂದರೆ ಗಲ್ ಶಿಕ್ಷೆ ಇರಿಸ್ಬೇಕಾದಿಗೆ ನಾವೊಂದು ಮನವಿ ಕೊಟ್ಟಿದ್ವಿ. ಇದೇನಪ್ಪ ಅಂದ್ರೆ ಆದಷ್ಟು ಬೇಗನೆ ಅದು ಆದೇಶ ಹೊರಡಿಸಬೇಕು. ಇದು ಏನಪ್ಪ ಅಂದ್ರೆ ಪದೇ ಪದೇ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಇದೇನಪ್ಪ ಅಂದ್ರೆ ಒಂದು ಜಲ್ದಿ ಏನಪ್ಪ ಅಂದ್ರೆ ಆಗಲಿಲ್ಲಪ್ಪ ಅಂದ್ರೆ ನಾವೇನಾದ್ರೂ ಉಗ್ರವಾದ ಒಂದು ಹೋರಾಟವಾಗಿ ಮಾಡಬೇಕಾಗಿ ನಾವೇನೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಬಿಂಬ್ರಾಯಂ ಕಂದಳೆ ಅಂತ, ನವ ಕಲ್ಯಾಣ ಕರ್ನಾಟಕ.